ಎರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತೇನೆ ನಾಡಿನ ಜನರೆಲ್ಲ ಮತ್ತು ಇವತ್ತು ಸಂತೋಷವನ್ನ ಸಂಭ್ರಮಿಸತಕ್ಕಂತ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಹುಶಃ ಯಾರದಾದರೂ ಕೂಡ 106ನೇ ವರ್ಷದ ಜನ್ಮದಿನೋತ್ಸವದ ಕಾರ್ಯಕ್ರಮ ನಡೆಯತಾ ಇದೆ ಅಂತ ಹೇಳಿದ್ರೆ ವಿಶ್ವ ಮಟ್ಟದಲ್ಲಿ ನೋಡಿದಾಗ ದೇಶದಲ್ಲಿ ಮಟ್ಟದಲ್ಲಿ ನೋಡಿದಾಗ ಬಹುಶಃ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದ ಸ್ವಾಮೀಜಿಗಳು ಬಿಟ್ರೆ ಬೇರೆ ಯಾರದು ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸಂಭ್ರಮಿಸತಕ್ಕಂತ ಒಂದು ದಿನ ಇವತ್ತು ಆಗಿದೆ 106ನೇ ಜನ್ಮ ದಿನೋತ್ಸವದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಇವತ್ತು ಉಪಸ್ಥಿತರಿದ್ದು ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರತಕ್ಕಂತ ಸುತ್ತೂರು ಶ್ರೀಗಳಿಗೆ ಮತ್ತು ಸಿದ್ಧಗಂಗಾ ಶ್ರೀಗಳಲ್ಲಿ ನನ್ನ ಅತ್ಯಂತ ಗೌರವಪೂರ್ವಕವಾಗಿರತಕ್ಕಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಹೋಗಿರತಕ್ಕಂತ ಗಣವತ್ತ ರಾಜ್ಯಪಾಲರಾದ ಹಂಸರಾಜ್ ಭರದ್ವಾಜರವರೇ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತ ಕರ್ನಾಟಕ ಸರ್ಕಾರದ ನನ್ನ ಸಹೋದ್ಯೋಗಿಗಳಾಗಿರತಕ್ಕಂತ ಮಾದೇವ ಪ್ರಸಾದ್ ಅವರವರೇ ವಿರೋಧ ಪಕ್ಷದ ನಾಯಕರಾಗಿರತಕ್ಕಂತ ಜಗದೀಶ್ ಶೆಟ್ಟರ್ ಅವರೇ ಮಾಜಿ ಮುಖ್ಯಮಂತ್ರಿಗಳು ಆತ್ಮೀಯರಾಗಿರತಕ್ಕಂತ ಯಡಿಯೂರಪ್ಪನವರೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕರಾದ ರಫೀಕ್ ಅಹಮದ್ ರವರೇ ಲಕ್ಷ್ಮೀನಾರಾಯಣರವರೇ ನಾರಾಯಣ ಸ್ವಾಮಿಯವರೇ ಶಿವೋಗಿ ಸ್ವಾಮಿಯವರೇ ಮತ್ತು ಎಲ್ಲ ಆಹ್ವಾನಿತ ಗಣ್ಯ ಮಹನೀಯರೇ ಮಾಧ್ಯಮದ ನನ್ನ ಸ್ನೇಹಿತರೇ ಅವತ್ತು ನನ್ನ ಬಂಧುಗಳೇ ಭಗಿನಿಯರೇ ಬಹುಶಃ ಈಗಾಗಲೇ ಇವತ್ತಿನ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬರಬೇಕು ಅಂತಕ್ಕಂಥ ಅಭಿಲಾಷೆಯೂ ಕೂಡ ಇತ್ತು ಕಾರ್ಯಕ್ರಮಕ್ಕೆ ಒಪ್ಪಿದರು ಆದರೆ ವಿಧಾನಸಭೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಉಪಸ್ಥಿತಿಯ ಅವಶ್ಯಕತೆ ಇರೋದ್ರಿಂದ ಅವರ ಪರವಾಗಿ ನಾನು ಮತ್ತು ಮಾದೇವ ಪ್ರಸಾದ್ ಅವರವರು ಕರ್ನಾಟಕದ ಸರ್ಕಾರದ ಪರವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 106ನೇ ಜನ್ಮದಿನೋತ್ಸವದ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಈಗಾಗಲೇ ಎಲ್ಲರಿಗೂ ಕೂಡ ಅರಿವಿರತಕ್ಕಂಥದ್ದು ಹೇಳಿದ ಮಾತನ್ನು ಮತ್ತೆ ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ ಆದರೆ ಒಂದು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ರೀತಿಯಾದಂಥ ಒಡನಾಡಿಗಳು ಅವರ ಬಲ್ಲವರು ಅವರ ತತ್ವ ಆದರ್ಶದಲ್ಲಿ ನಂಬಿಕೆಯನ್ನಿಟ್ಟವರು ಇಂದೂ ಕೂಡ ಶಿವಕುಮಾರ ಸ್ವಾಮಿಗಳೆಲ್ಲ ಮಾತಿನ ಪ್ರತಿಯೊಂದು ಮಾತಿನಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರನ್ನು ನೆನೆಸ್ತಕ್ಕಂಥ ಮಾತನಾಡ್ತಕ್ಕಂಥವರು ಬಹುಶಃ ಗಾಂಧೀಜಿಯವರ ಸಮಕಾಲೀನರಾಗಿ ಇವತ್ತು ಯಾರಾದರೂ ಕೂಡ ಈ ದೇಶದಲ್ಲಿ ಬದುಕಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಎದುರಿಗಿದ್ದಾರೆ ಅಂದರೆ ಇವತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಮಾತ್ರ ಬಹುಶಃ ಅವರ ಬಗ್ಗೆ ನಾನು ಹೆಚ್ಚಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಕೈಗೊಟ್ಟಂಥ ಕಾರ್ಯಕ್ರಮ ಅವರ ಗುರಿ 83 ವರ್ಷಗಳ ಕಾಲ ಸತತವಾಗಿ ಸಿದ್ಧಗಂಗಾ ಮಠವನ್ನು ಮುನ್ನಡೆಸುವಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಮಹತ್ ಕಾರ್ಯ ಇವತ್ತು ವಿಶ್ವವಿಖ್ಯಾತಿ ಆಗಿರ್ತಕ್ಕಂಥದ್ದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದ ಜನರಿಗೆ
ಮಕ್ಕಳಿಗೆ ಹಸಿದಂತ ಮಕ್ಕಳಿಗೆ ಜಾತಿ ಭೇದ ರಾಗ ದ್ವೇಷ ಏನು ಇಲ್ಲದಲೇನೆ ಎಲ್ಲರನ್ನೂ ಕೂಡ ಒಂದು ಕಡೆ ವೇದಿಕೆಯಲ್ಲಿ ಕರ್ಕಮಂದು ಅವರಿಗೆ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರಲ್ಲ ಆ ಕಾರ್ಯಕ್ರಮದಿಂದಾಗಿ ಇವತ್ತು ದೇಶ ಅಭಿವೃದ್ಧಿಯನ್ನ ನೋಡೋದಕ್ಕೆ ಸಾಧ್ಯ ಆಗಿದೆ ಇದೇ ರೀತಿಯಾಗಿ ಶ್ರೀಮಠಗಳು ಮಾಡಿರತಕ್ಕಂತ ಕೆಲಸಗಳಿಂದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತ ಒತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಕೊಟ್ಟಂತ ಪ್ರೋತ್ಸಾಹದಿಂದಾಗಿ ಇವತ್ತು ಭಾರತ ಇವತ್ತು ಪ್ರಪಂಚದ ಮಟ್ಟದಲ್ಲಿ ಒಂದು ಮುಂದುವರಿದಂತ ರಾಷ್ಟ್ರ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳನ್ನು ಕೂಡ ಇವತ್ತು ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅಪೂರ್ವವಾಗಿರತಕ್ಕಂತ ಕೊಡುಗೆ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಸಹಾಯ ಮಾಡಿದಂತ ಶ್ರೀಮಠಗಳು ಅಂತಕಂತ ಮಾತನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾಗುತ್ತದೆ ಸ್ವಾಮೀಜಿಯವರ ಇವತ್ತು ಶಿಕ್ಷಣಕ್ಕೆ ಕೊಟ್ಟಿರತಕ್ಕಂತ ಒತ್ತನ್ನ ಅದರಿಂದ ಏನಾಗಿದೆ ದೇಶದಲ್ಲಿ ಆಗಿರತಕ್ಕಂತ ಪರಿವರ್ತನೆ ಪರಿವರ್ತನೆಗೆ ಹೊಸ ಪರಿವರ್ತನೆಗೆ ಹೊಸ ದೇಶವನ್ನ ಇವತ್ತು ಹೊಂದಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ ಆ ಕೆಲಸದಲ್ಲಿ ಸರ್ಕಾರಗಳು ಯಾವುದೇ ಸರ್ಕಾರಗಳಾದರೂ ಕೂಡ ಸಿದ್ಧಗಂಗಾ ಕ್ಷೇತ್ರದ ಸ್ವಾಮೀಜಿಗಳು ಮಾಡಿರತಕ್ಕಂತ ಕಾರ್ಯದಲ್ಲಿ ಇವತ್ತು ಪೂರ್ವವಾಗಿ ಪ್ರೋತ್ಸಾಹವಾಗಿ ಎಲ್ಲ ಸರ್ಕಾರಗಳು ಕೂಡ ನಿಂತಿದ್ದವೆ ಇವತ್ತು ಕೂಡ ಈ ಸರ್ಕಾರನು ಕೂಡ ಇರ್ತದೆ ನಿಮ್ಮ ಜೊತೆಯಲ್ಲಿ ಇರ್ತದೆ ಅಂತಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಇನ್ನ ಹೆಚ್ಚು ಮಾತನಾಡತಕ್ಕಂತ ಅವಶ್ಯಕತೆ ಇಲ್ಲ ಬಹುಶಃ ನಾವು ಈ ಶ್ರೀಮಠ ಇವತ್ತು ಸುಮಾರು 9000 ಕ್ಕೂ ಹೆಚ್ಚು ಮಕ್ಕಳು ಒಂದೇ ವೇದಿಕೆ ಅಡಿನಲ್ಲಿ ಒಂದೇ ರೀತಿಯಾದಂತ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಸಂಪನ್ಮೂಲದ ಕೊರತೆನೇ ಆಗ್ತದೆ ಬಹುಶಃ ಮಠಕ್ಕೆ ಭಕ್ತಗಳೇ ಇವತ್ತು ಭಕ್ತರಾಗಿರತಕ್ಕಂತವರು ಅವರು ಕೊಡತಕ್ಕಂತ ಸಹಾಯದ ಧನವೇ ಬಹಳ ಮುಖ್ಯ ಆಗ್ತದೆ ಬಹುಶಃ ಇದು ಇಂದಿನ ಪ್ರಸ್ತುತ ಸಂದರ್ಭದಲ್ಲಿ ಇನ್ನು ಸಾಕಷ್ಟು ರೀತಿಯಲ್ಲಿ ಮುಂದೆ ನಡೆಯಬೇಕಾಗ್ತದೆ ಇನ್ನು ಶ್ರೀಮಠ ತನ್ನ ವ್ಯಾಪ್ತಿಯನ್ನು ಹೆಚ್ಚು ಮಾಡುವಂತ ಅವಶ್ಯಕತೆಯನ್ನು ಕೂಡ ಇದೆ ಅಂತಕ್ಕಂತ ಹೇಳೋದಕ್ಕಿಂತ ಜೊತೆಗೆ ಇವತ್ತು ಸಿದ್ಧಗಂಗಾ ಕ್ಷೇತ್ರಗಳ ಒಂದೇ ಒಂದು ಗುರಿ ಅಂತ ಹೇಳಿದೆ ಪ್ರಾಥಮಿಕ ಶಿಕ್ಷಣಕ್ಕೆ ಕೊಟ್ಟಂತ ಒತ್ತು ಮಾಧ್ಯಮ ಶಿಕ್ಷಣಕ್ಕೆ ಕೊಟ್ಟಂತ ಒತ್ತು ಗ್ರಾಮೀಣ ಪ್ರದೇಶದ ಜನರಿಗನ್ನ ಗುರಿಯಾಗಿಟ್ಟಂತ ಗುರಿ ಅದು ಬಹಳ ಮುಖ್ಯ ಅದನ್ನು ಅಭಿನಂದಿಸತಕ್ಕಂತ ಕೆಲಸ ಅಂತಕ್ಕಂತ ಮಾತನ್ನು ಹೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಮತ್ತು ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳುವಂತ ಸಂದರ್ಭದಲ್ಲಿ 125ನೇ ವರ್ಷದ ಜನ್ಮ ದಿನೋತ್ಸವವನ್ನು ಆಚರಿಸೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂತ ಮಾತಕ್ಕೆ ನಾನು ಕೂಡ ಬೆಂಬಲಿಸಿ ಇವತ್ತು ನಡೆದಾಡುವ ದೇವರು ಇವತ್ತು ಸಿದ್ಧಗಂಗಾ ಶ್ರೀಗಳು ಬಹುಶಃ ಅವರ ಕಾರ್ಯಕ್ರಮದಿಂದಾಗಿ ಅವರ ಬದ್ಧತೆಯಿಂದಾಗಿ ಇವತ್ತು ದೇವರು ಅಂತ ಹೇಳಿ ಪ್ರಖ್ಯಾತಿಯಾಗಿರ್ತಕ್ಕಂತ ಸಿದ್ಧಗಂಗಾ ಸ್ವಾಮಿಗಳಿಗೆ ನಿಮ್ಮ ಸೇವೆ ನಾಡಿಗೆ ಬೇಕು ನಮಗೆ ಬೇಕು ಸಮಾಜಕ್ಕೆ ಬೇಕು ನೀವು ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತೀರಿ ಅಂತಕ್ಕಂಥ ನಂಬಿಕೆ ನಮ್ಮೆಲ್ಲರಲ್ಲೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆ ಇನ್ನೂ ಕೂಡ ದಯಾಮಯನಾದ ಪರಮಾತ್ಮ ಎಲ್ಲ ರೀತಿಯಾದಂಥ ಆರೋಗ್ಯ ಐಶ್ವರ್ಯ ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಸಮಾಜವನ್ನು ಸುಧಾರಣೆ ಮಾಡತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತೇಳಿ ನಾನು ಪರಮಾತ್ಮನಲ್ಲಿ ಬೇಡಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಕರ್ನಾಟಕ ಸರ್ಕಾರದ ಪರವಾಗಿ ಪರಮ ಪೂಜ್ಯರಿಗೆ ಭಕ್ತಿ ಸಮರ್ಪಣೆ ಮಾಡಿದ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬ್ರವರಿಗೆ ವಂದನೆಗಳು